ರಾಜ್ಯದಲ್ಲಿ ನಮ್ಮೆಲ್ಲರ ನಿರೀಕ್ಷೆಗಳನ್ನು ಮೀರಿದ ಮೀರಿ ಕರೋನಾ ಮುಂದಕ್ಕೆ ಹೋಗೋಂಗೆ ಕಾಣಿಸ್ತಾ ಇದೆ ಬೆಂಗಳೂರಿನ ಪೀಣ್ಯ ದಾಸರಹಳ್ಳಿಯಲ್ಲಿರುವಂಥ ಎರಡು ಖಾಸಗಿ ವಿದ್ಯಾರ್ಥಿಗಳ ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಮೂವತ್ತ್ ಮೂವತ್ತೈದು ಮಕ್ಕಳಿಗೆ ಬಂದುಬಿಟ್ಟಿದೆ ಮುನ್ನೆಚ್ಚರಿಕೆ ಕ್ರಮ ತಗೋತಿದ್ದಾರೆ ಕ್ವಾರಂಟೈನ್ ಮಾಡಿದ್ದಾರೆ ಎಲ್ಲ ಮಾಡ್ಕೊಂಡಿದ್ದಾರೆ ಆ ಏರಿಯಾನೆಲ್ಲ ಬಟ್ ಶಾಲಾ ಕಾಲೇಜುಗಳಿಗೆ ಮಾರ್ಗಸೂಚಿಯನ್ನು ಮತ್ತೆ ಮತ್ತೆ ಕೊಡ್ತಾ ಇದ್ದಾರೆ ಬಿಟ್ಟಿದ್ವಿ ಇನ್ಸತ್ತೆ ನನಗೆ ನಾವು ಈ ಥರ್ಮಲ್ ಸ್ಕ್ಯಾನಿಂಗನ್ನು ಸೀರಿಸಕ್ಕೆ ತಗೊಳ್ಳೋದು ಮಾಸ್ಕನ್ನು ಸೀರಿಸಕ್ಕೆ ತಗೊಳ್ಳೋದು ಸ್ವಲ್ಪ ಸೋಷಿಯಲ್ ಡಿಸ್ಟೆನ್ಸು ಅಥವಾ ಇನ್ನಿತರ ಫಿಸಿಕಲ್ ಕಾಂಟ್ಯಾಕ್ಟ್ಗಳನ್ನು ಆಗಿ ತಗೊಳ್ಳೋದು ಇದೆಲ್ಲ ಬಿಟ್ಟಿದ್ವಿ ಯಾಕೋ ವಾಪಸ್ ಬರೋಂಗೆ ಕಾಣಿಸ್ತಿದೆ ಎಲ್ಲ ಲೆಟ್ಸ್ ಈಗ ಇದು ಏನಾಗುತ್ತೆ ಅಂತ ಈಗ ತಕ್ಷಣಕ್ಕೆ ಅದು ಎರಡೇ ಇರೋದರಿಂದ ಮತ್ತು ಅಲ್ಲಿಂದ ಮುಂದಕ್ಕೆ ಹೋದಂಗೆ ಕಾಣಿಸ್ದೇ ಇರೋದ್ರಿಂದ ವಿ ಡೋಂಟ್ ಹ್ಯಾವ್ ಟು ವರಿ ಸತ್ತೆ ಎರಡು ಸ್ಕೂಲ್ ವಿಚಾರದಲ್ಲಿ ಅಲ್ಲಿಂದ ಮುಂದಕ್ಕೆ ಹೋದಂಗೆ ಕಾಣಿಸ್ತಿಲ್ಲ ಅದು ಬಿಕಾಸ್ ಕ್ವಿಕ್ಲಿ ಅದರದ್ದು ಸೆಕೆಂಡ್ರಿ ಪ್ರೈಮರಿ ಎಲ್ಲ ನೋಡ್ಸಿರ್ತಾರೆ ತಂದೆ ತಾಯಿ ಎಲ್ಲ ನೋಡ್ಸಿರ್ತಾರೆ ಹಾಗಾಗಿ ಮುಂದಕ್ಕೆ ಹೋದಂಗೆ ಇಲ್ಲ ಈ ಸದ್ಯಕ್ಕಿರೋರು ಬರ್ದಿನಲ್ಲಿ ನೋಡೋಣ ಮುಂದಕ್ಕೆ ಬಟ್ ಒಂದಂತೂ ನಿಜ ಚೂರು ಎಚ್ಚರಿಕೆ ತೊಗೊಳೋದೇ ಇದ್ದರೆ ವಿ ಆರ್ ಹೆಡ್ಡಿಂಗ್ ಟು ವರ್ಡ್ಸ್ ಎನ್ ಅನದರ್ ಡಿಸಾಸ್ಟರ್ ಅಂತ ಅನಿಸುತ್ತೆ ಈಗ ತೊಗೊಳೋದು ಬೆಟ್ರು ಪರ್ಟಿಕ್ಯುಲರ್ಲಿ ವ್ಯಾಕ್ಸಿನೇಷನ್ ಬೂಸ್ಟರ್ ಡೋಸ್ ಪ್ಲಸ್ ಕೇರ್ ಎಸ್ ಇನ್ನು ಎಲೆಕ್ಷನ್ ಹತ್ರ ಬಂತು ಹಾಗಾಗಿ ಬಿಜೆಪಿ ಹೈಕಮಾಂಡ್ ಈಗ ರಾಜ್ಯ ಬಿಜೆಪಿ ಅವರಿಗೆ ನೀವೇನೋ ಒಂದು ಪ್ರಣಾಳಿಕೆ ಓಡಿಸಿದ್ರಲ್ಲ ನಮ್ಮ ಕರ್ನಾಟಕಕ್ಕೆ ನಮ್ಮ ವಚನ ಅಂತ ಅದರಲ್ಲಿ ಎಷ್ಟನ್ನ ಅನುಷ್ಠಾನ ಮಾಡಿದಿರಿ ಆಗಿಲ್ಲ ಲಿಸ್ಟ್ ಕೊಡಿ ಅಂತ ಕೇಳಿದ್ದಾರೆ ಆಮೇಲೆ ಎಲೆಕ್ಷನ್ ಇಯರ್ ಆಗಿರೋದ್ರಿಂದ ಜುಲೈ ಬಳಿಕ ಪ್ರಣಾಳಿಕೆಯಲ್ಲಿ ಎಷ್ಟು ಬಾಕಿ ಭರವಸೆಯನ್ನು ಉಳಿಸ್ಕೊಂಡಿದ್ದಾರೆ ಅದಕ್ಕೆ ಹೈಕಮಾಂಡ್ ಸರ್ಕಾರಕ್ಕೆ ವಿಶೇಷ ಟಾಸ್ಕ್ ಕೊಡೋ ಸಾಧ್ಯತೆ ಕೂಡ ಇದೆ ಅಂತ ಇದ್ದಾರೆ ಸೊ ಏನ್ ಬಾಕಿ ಉಳಿಸ್ಕೊಂಡಿದ್ದಾರೆ ಟಾಸ್ಕ್ ಕೊಡ್ತಾರ ಏನ್ ಜಾರಿಗೆ ತರಕ್ಕೆ ಪ್ರಣಾಳಿಕೆ ಜಸ್ಟ್ ಹೆಸರಿಗೆ ಮಾತ್ರ ಗೊತ್ತಿಲ್ಲ ತಂದಿರ್ತಾರೆ ಕೆಲವೊಂದು ಪ್ರಣಾಳಿಕೆ ಹೆಸರಿಗೆ ಅಂತೆಲ್ಲ ಹೇಳಬಾರ್ದು ತಂದಿರ್ತಾರೆ ಎಲ್ಲವನ್ನ ಆಗಿರಲ್ಲ ಇವ್ರಿಗೆ ಫಾರ್ ವೇರಿಯಸ್ ರೀಸನ್ಸ್ ಫಾರ್ ಎಕ್ಸಾಂಪಲ್ ಅಧಿಕಾರಕ್ಕೆ ಬಂದ ಬೆನ್ನಲ್ಲಿ ಪಿ ಎಫ್ ಐ ಸಂಘಟನೆ ನಿಷೇಧ ಆಗಿದ್ದಾರೆ ಹೆಂಗೆ ಮಾಡ್ತೀರಿ ನೀವು ಹೌ ಅನ್ಲೆಸ್ ಯು ಬಿಲ್ಡ್ ಅಪ್ ಎ ಕೇಸ್ ನಿಮ್ಮ ಕೈಲಿ ಮೈಕ್ ತೆಗಿಯೋಕ್ಕಾಗಿಲ್ಲ ಅಯ್ಯೋ ಯೋಗ್ಯತೆ ಇಲ್ಲದೆ ಇದ್ದವ್ರುಗಳು ನಿಮಗೆ ಅಕ್ರಮವಾಗಿರೋದು ನಾನು ಹೇಳ್ತಿರೋದು ಮಂದಿರನೋ ಮಸೀದಿನೋ ನಾನು ಸಕ್ರಮ ಪಕ್ರಮ ಎಲ್ಲ ಮಾತೇ ಆಡಿಲ್ಲ ಅದನ್ನು ಮುಟ್ಟಕ್ಕಾಗಿಲ್ಲ ನಿಮ್ಮ ಕೈಯಲ್ಲಿ ಯೋಗ್ಯತೆಗೆ ನಿಮ್ಮ ಹತ್ರ ನೀವೇನು ಬ್ಯಾನ್ ಮಾಡೋದು ಸುಮ್ಮನೆ ಇದೆಲ್ಲ ಪಬ್ಲಿಸಿಟಿ ಮತ್ತು ಜನರ ಕಣ್ಣಿಗೆ ಮಣ್ಣಾಕೆ ನಡೆಸೋ ಪ್ರಕ್ರಿಯೆಗಳು ಪಕ್ಷಗಳು ಅವು ಯಾವ ಲೀಕ್ ಮಾಡಿಬಿಟ್ಟು ಹೀಗೆ ಮಾಡ್ತಾಯಿದ್ದೀವಿ ಹಾಗೆ ಮಾಡ್ತಾಯಿದ್ದೀವಿ ಅಂತ ಹೇಳಿರ್ತಾರೆ ಇಲ್ಲಿ ಬೋಗಸ್ ಇದು ಲೋಕಾಯುಕ್ತ ಮರುಸ್ಥಾಪನೆ ಮಾಡಿ ಹಳೆಯ ಅಧಿಕಾರ ಕೊಡೋದು ನಾಲ್ಗೆ ಬಿಡಬೇಕು ನಾನು ಹೇಳ್ತೀನಿ ಇದನ್ನು ಯಾವನಾದರೂ ಬಂದು ನನ್ನ ಮುಂದೆ ಹೇಳೋಕ್ಕೆ ಬಂದರೆ ಬಿ ಜೆ ಪಿನವನು ಅವನು ನಾಲ್ಗೆ ಸೀಳಬೇಕು ನನ್ನ ಪ್ರಕಾರದಲ್ಲಿ ಅವನಂಥ ದಗಾಕೋರ ಮತ್ತು ಕೋರ ಇನ್ನೊಬ್ಬ ಇಲ್ಲ ಬಿ ಜೆ ಪಿನಲ್ಲಿ ಯಾರೇ ಹೇಳಿದ್ರು ಇದನ್ನು ಮರುಸ್ಥಾಪನೆ ಮಾಡಿ ಅಧಿಕಾರ ಕೊಡ್ತಾರೆ ಅಯೋಗ್ಯರು ತೊಗೊಂಬಂದು ಹಾಳು ಮಾಡಿ ಕುಲಿಗೆಡಿಸಿಟ್ಟಿದ್ದೀರಿ ಈ ಸಂಸ್ಥೆನ ಮಾತಾಡ್ತಾರೆ ಬಂದು ಲೋಕಾಯುಕ್ತ ಬಗ್ಗೆ ಯೋಗ್ಯತೆ ಇಲ್ಲದೆ ಇದ್ದವ್ರುಗಳು ಮತ್ತು ಯಾವುದೋ ಸುಜಲಾಂ ಜಲ ಯೋಜನೆಗೆ ಒಂದು ಪಾಯಿಂಟ್ ಏನು ಕೊನೆ ವರ್ಷ ನಿಮ್ಮ ತಲೆ ಕೊನೆ ವರ್ಷ ಹಾಕ್ಬಿಡ್ತೀರಿ ನೀನು ಒಂಬತ್ತು ತಿಂಗಳಿದೆ ಹಂಗಾರೆ ದುಡ್ಡು ದುಡ್ಡಾಗ್ತಿರೋದು ನೀವು ಬರೀ ಫಲಸ್ ತಂದು ತಮಿಳು ನನ್ನ ಅಮ್ಮ ಕ್ಯಾಂಟೀನ್ ಮಾದರಿ ಏಕೆ ಇಂದಿರಾ ಕ್ಯಾಂಟೀನ್ದು ಸಾಕಾಗಿಲ್ವಾ ಸವಾಸ ಇನ್ನು ಅಮ್ಮ ಬೇರೆ ಯಾಕಂದ್ರೆ ಅಪ್ಪನ ಕ್ಯಾಂಟೀನ್ ಬೇಡವಾ ನಮ್ಮ ಮುತ್ತಾತನ ಒಂದು ಕ್ಯಾಂಟೀನ್ ಮಾಡಿ ಮುತ್ತಾತ ಕ್ಯಾಂಟೀನ್ ಒಂದು ಮಾಡಿ ಹೇಳ್ತೀನಿ ಬರೀ ಲೂಟಿ ಹೊಡೆಯೋ ಸ್ಕೀಮ್ಗಳೇ ಡ್ಯಾಶ್ 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 ಕೆರೆಗಳ ಪುರುಷೋತ್ತಮಕ್ಕೆ ಮಿಷನ್ ಕಲ್ಯಾಣಿ ಯಾವಾಗ ಸರ್ ಈಗ ಎಂಟು ತಿಂಗಳಲ್ಲಿ ಮಾನ್ಸೂನಲ್ಲಿ ಮುಂಗಾರಲ್ಲಿ ಎಂಥ ಡೋಂಗಿಗಳು ಅಂತ ಲೆಕ್ಕ ಹಾಕಲ್ರಿ ಇದನ್ನು ಕೇಳತಿರೋ ಬಿ ಜೆ ಪಿ ಈಗ ಕೇಳ್ತಿರೋರು ಡೊಂಗಿಗಳೇ ಕೇಳಿಸ್ಕೊತಿರೋರು ಡೋಂಗಿಗಳೇ ಎಸ್ ಏನು ಇತ್ತೀಚೆಗೆ ಪ್ರತಿ ಭಾರತೀಯನ ಜೀವಿತಾವಧಿ ಏನಾದ್ರು ಐದು ವರ್ಷ ಇಳಿಕೆ ಆಗ್ಬಿಡ್ತಿದೆಯಂತೆ ಅಯ್ಯ ಇಳಿದ್ರೆ ಇಳ್ಕೊಳದು ಬಿಡಿ ಸರ್ ಇರೋಷ್ಟು ದಿನ ಇದ್ದು ಇದು ಹೋಯ್ತೀವತ್ತಲ್ಲ ಕಡೆಗೆ ಓ ಇದ್ದೇನು ಕಡದ್ ಕಾಮಟೆ ಆಗ್ತಿರೋದು ನಾವೀಗಿಲ್ಲಿ ಏನೋ ಭಾಳ ಗನಂದಾರಿ ಆಗ್ಬಿಟ್ಟಿದೆ ಏನೋ ಥರ ಕರ್ನಾಟಕದಲ್ಲಿ ಎರಡು ಎರಡು ಪಾಯಿಂಟ್ ಎರಡು ವರ್ಷ ಅಂತ ಹಾಂ ಮತ್ತು ಅಬ್ಬಮ್ಮ ಇವರು ಪುಲ್ಲಿಗೆ ಒಂದು ನೋಡಿದ್ರಾ ನೋಡಿದ್ರ ದೇಶದಲ್ಲೆಲ್ಲ ಜನಕ್ಕೆ ಐದು ವರ್ಷ ಇಳಿದಿದೆ ನಮ್ಮಲ್ಲಿ ಟೂ ಪಾಯಿಂಟ್ ಟೂ ಅಂದರೆ ಯಾರು ಬೆಟ್ಟರು ನಾವೇ ಬೆಟ್ಟ ನಮ್ಗೆ ಯಾಕೆ ಹೇಳ್ತೀರಿ ಸುಮ್ಮನೆ ಟು ಪಾಯಿಂಟ್ ಟು ನಿಮ್ಗೆ ಎರಡು ವರ್ಷ ಜೀವ ಕೊಟ್ಟಿಲ್ವ ನಾನು ಅಂತ ಹೇಳ್ಕೊಬೋದು ಎಸ್ ಇನ್ನು ಕರೋನಾದಿಂದಾಗಿ ಭಾರತೀಯರ ಮೇಲೆ ವಿಧಿಸಲಾಗಿದ್ದ ವೀಸಾ ನಿರ್ಬಂಧಗಳನ್ನ ಇದೀಗ ಸುಮಾರು ಎರಡು ವರ್ಷಗಳ ನಂತರ ಚೀನಾ ತೆಗೆದುಹಾಕಿದೆ ಇದರಿಂದ ಚೀನಾದ ವಿವಿಗಳಲ್ಲಿ ಓದ್ತಾ ಇರುವ ಭಾರತೀಯ ವಿದ್ಯಾರ್ಥಿಗಳಿಗೆ ಇದು ಅನುಕೂಲ ಮಾಡಿಕೊಡುತ್ತೆ ಭಾರತದಲ್ಲಿರುವ ಚೀನಾ ರಾಯಭಾರ ಕಚೇರಿ ತನ್ನ ವೀಸಾ ನಿಯಮಾವಳಿಗಳನ್ನು ಬದಲಿಸಿದ್ದು ಹೊಸದಾಗಿ ವೀಸಾ ಅರ್ಜಿ ಸ್ವೀಕರಿಸೋಕೆ ಆರಂಭಿಸಿದ್ದಾರೆ